ನಮಸ್ಕಾರ ವಿ ಟಿ ಸ್ವಾಮಿ ಅಂತೇಳಿ ಹುಲಿ ಅಜ್ಜೆ ಅಭಿನಂದನ ಗ್ರಂಥದ ಸಂಪಾದಕರು ವಿಶೇಷವಾಗಿ ಹುಲಿ ಅಜ್ಜೆ ನಾವು ಪ್ರಕಟಣೆ ಮಾಡ್ಬೇಕಂತೇಳಿ ನಮ್ಮ ರಾಜ್ಯ ಸಮಿತಿಯಿಂದ ಇದನ್ನು ಯೋಜನೆಯನ್ನು ರೂಪಿಸಿದ್ವಿ ಸತತ ಒಂದು ನಾಲ್ಕು ತಿಂಗಳಿಂದ ಈ ಕಾರ್ಯಕ್ರಮವನ್ನು ರೂಪಿಸಿ ನಾಡಿನಾದ್ಯಂತ ತೊಂಬತ್ತೆರಡು ಜನ ಗಣ್ಯಾತಿ ಗಣ್ಯ ಚಿಂತಕರು ಬರಹಗಾರರನ್ನು ಒಳಗೊಂಡಿರುವಂತಹ ಅಪರೂಪದ ಕೃತಿ ಇದಾಗಿದೆ ವಿಶೇಷವಾಗಿ ನಾವು ಕೃತಿಗಳ ಲೇಖನಗಳನ್ನು ತರಿಸಿದಾಗ ಅದನ್ನು ಅಧ್ಯಯನ ಮಾಡ್ತಾ ಹೋದಾಗೆಲ್ಲ ಒಂದು ಸ್ಫೂರ್ತಿದಾಯಕವಾಗಿರುವಂಥ ಮಾಹಿತಿಗಳು ಹುಲಿಕಲ್ ನಟರಾಜನ ಬಗ್ಗೆ ನಮಗೆ ಮಾಹಿತಿ ಸಿಕ್ತು ಹಾಗಾಗಿ ಇಂಥ ಅಪರೂಪದ ಕೃತಿ ಇವತ್ತು ಹೆಜ್ಜೆ ಅನ್ನುವಂಥ ಒಂದು ಅಭಿನಂದನ ಗ್ರಂಥ ಇವತ್ತು ಬಿಡುಗಡೆಯಾಗಿದೆ ಅದಕ್ಕೆ ಇಡೀ ನಾಡಿನಾದ್ಯಂತ ಸಾಕಷ್ಟು ಜನ ಸಹಕಾರವನ್ನು ನೀಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ರಾಷ್ಟ್ರೀಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ರಾಜ್ಯ ಮತ್ತು ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಇದಕ್ಕಾಗಿ ಶ್ರಮಿಸಿದ್ದಾರೆ ನಮ್ಮ ಪ್ರಕಟಣಾ ಸಮಿತಿಯವರು ವಿಶೇಷವಾಗಿ ಬೆಂಗಳೂರಿನ ಸುತ್ತಮುತ್ತ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ನಮ್ಮ ಸಂಸ್ಥೆಯವರು ಸಹಕರಿಸಿರುವಂಥದ್ದು ನಮಗೆ ಅತ್ಯಂತ ಸಂತಸ ಆಗಿದೆ ಹುಲಿಯಜ್ಜೆ ಅನ್ನುವಂಥದ್ದು ಇಲ್ಲಿಗೆ ನಿಲ್ಲುವಂಥದ್ದಲ್ಲ ಇದು ನಿರಂತರವಾಗಿ ಮುಂದಿನ ಭಾಗ ಎರಡು ಮೂರು ಹೀಗೆ ನಿರಂತರವಾಗಿ ಹುಲಿಕಲ್ ನಟರಾಜ್ ಅವರು ತಾವು ಏನು ಅನುಭವಿಸಿದಾರಲ್ಲ ನೈಜವಾಗಿರ್ತಕ್ಕಂಥ ವ್ಯಕ್ತಿಗಳ ಸಂದರ್ಶನ ರೂಪದಲ್ಲಿ ಮತ್ತೊಂದು ಕೃತಿಗಳು ಬರುತ್ತೆ ಅದನ್ನು ತ ನಿರೀಕ್ಷೆ ಮಾಡ್ಬೋದು ಇದು ಸಾಹಿತಿಗಳ ಮತ್ತು ಚಿಂತಕರಿಂದ ಮಾತ್ರ ಬರೆದಿರುವಂಥ ಲೇಖನಗಳ ಅಭಿನಂದನಾ ಕೃತಿ ಮುಂದೆ ಆ ಫಲಾನುಭವಿಗಳಿದಾರಲ್ಲ ಏನು ಮೌಢ್ಯಕ್ಕೆ ಒಳಗಾಗಿರುವಂತಹ ಕಂದಾಚಾರಕ್ಕೆ ಒಳಗಾಗಿರುವಂಥ ವ್ಯಕ್ತಿಗಳ ಸಂದರ್ಶನ ಮಾಡಿ ಆ ಕೃತಿಯನ್ನು ತರುವಂಥ ಕೆಲಸವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅಂತ ಹೇಳ್ತಾ ಅದಕ್ಕೆ ನಾವು ಮಾಧ್ಯಮದವರು ವಿಶೇಷವಾಗಿ ಸಹಕಾರವನ್ನು ನೀಡಬೇಕು ವೈಚಾರಿಕ ಮತ್ತು ವೈಜ್ಞಾನಿಕ ಚಿಂತನೆಗಳನ್ನು ಇಡೀ ರಾಜ್ಯ ರಾಷ್ಟ್ರಾದ್ಯಂತ ಹಬ್ಬಿಸಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಸ ಪರಿಷತ್ ಆರಂಭ ಆಗಿದೆ ನಲವತ್ತೈದು ಸಾವಿರ ಜನ ಈಗಾಗಲೇ ಸದಸ್ಯರಾಗಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕು ಘಟಕಗಳು ಆರಂಭ ಆಗಿದೆ ಅದರ ನಿರಂತರ ಕಾರ್ಯಕ್ರಮಗಳನ್ನು ಪ್ರತಿ ವರ್ಷ ವೈಜ್ಞಾನಿಕ ಸಮ್ಮೇಳನವನ್ನು ಅರ್ಥಪೂರ್ಣವಾಗಿ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ನಮಸ್ಕಾರ